ಮೊದಲಿಗೆ ಹರಿಪ್ರಸಾದ್ ಅವರನ್ನು ಬಂಧಿಸಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ. ಒಂದು ಕಡೆಯಿಂದ ಮುಖ್ಯಮಂತ್ರಿಗಳು ಇಂಥ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ, ಗೃಹ ಸಚಿವರು ಇಂಥ ಯಾವುದೇ ಇದು ಚರ್ಚೆಗೆ ಬಂದಿಲ್ಲ ಅಂತ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ತಾರೆ. ಬಿ ಕೆ ಹರಿಪ್ರಸಾದ್ ಅವರು ಅವರಲ್ಲಿರತಕ್ಕಂಥ ಮಾಹಿತಿಯನ್ನು ಗೃಹ ಇಲಾಖೆಗೆ ಕೊಡಬೇಕು ತತ್ಕ್ಷಣ, ಅಥವಾ ಅವರನ್ನು ಬಂಧಿಸಬೇಕು. ಯಾಕೆಂದರೆ ಗೋಧ್ರಾ ಘಟನೆಯ ಹಿಂದೆಯೂ ಕಾಂಗ್ರೆಸ್ ಇತ್ತು. ಗುಜರಾತ್ನಲ್ಲಿ ಸರ್ಕಾರವನ್ನು ಬೆಳೆಸಬೇಕು, ಮೋದಿ ಸರ್ಕಾರವನ್ನು ಬೆಳೆಸಬೇಕು ಅಂತ ಹೇಳುವಂಥ ಕುತಂತ್ರವನ್ನು ಕಾಂಗ್ರೆಸ್ ಆಗ ಮಾಡಿತ್ತು. ಇವತ್ತು ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಹೇಳಿದ್ದಾರೆ ಹೇಳಿದರೆ ಈ ಷಡ್ಯಂತ್ರವನ್ನು ಕಾಂಗ್ರೆಸ್ಸೇ ಮಾಡುತ್ತೆ ಅಂತ ನಾನು ಆರೋಪವನ್ನು ಮಾಡ್ತೇನೆ. ಹಾಗಾಗಿ ಹರಿಪ್ರಸಾದ್ರನ್ನು ತಕ್ಷಣ ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಭಾರತ ಹಿಂದೂ ರಾಷ್ಟ್ರವೇ, ಹಿಂದೂ ಅನ್ನತಕ್ಕಂಥ ಶಬ್ದವೇ ಜಾತ್ಯತೀತವಾಗಿರ್ತಕ್ಕಂಥದ್ದು. ಈ ದೇಶದ ಪರಿಕಲ್ಪನೆಗಳು ರಾಮರಾಜ್ಯದ ಪರಿಕಲ್ಪನೆ ಕಂಡವರು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ಹೇಳಿರುವಂಥದ್ದು ಈ ದೇಶವನ್ನು ಜಾತ್ಯತೀತ ರಾಷ್ಟ್ರ ಮಾಡಿ ಅಂತ ಹೇಳಲಿಲ್ಲ, ರಾಮರಾಜ್ಯ ಮಾಡಿ ಅಂತ ಹೇಳಿದ್ದು. ರಾಮರಾಜ್ಯದ ಪರಿಕಲ್ಪನೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ. ಹೇಳಿದ್ರೆ ಗಾಂಧಿ ಒಪ್ಪಿರ್ತಕ್ಕಂಥ ವಿಚಾರವನ್ನು ಯತೀಂದ್ರ ಒಪ್ಪುವುದಿಲ್ಲ, ಹೇಳಿದರೆ ಗಾಂಧಿಯನ್ನು ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಬೇಕು. ಹಾಗಾಗಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ ಆದ ಕಾರಣಕ್ಕೆ ಈ ದೇಶದಲ್ಲಿ ಜಾತ್ಯತೀತತೆ ಉಳಿದಿದೆ. ಹಿಂದೂ ರಾಷ್ಟ್ರದ ಪರಿಣಾಮವಾಗಿ ಈ ದೇಶ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದ ತರದ ಆಡಳಿತಗಳಿತ್ತು. ಆಗ ಭಯೋತ್ಪಾದನೆ ತಾಂಡವಾಡ್ತಿತ್ತು, ನಕ್ಸಲ್ ಚಟುವಟಿಕೆಗಳಿತ್ತು. ಇವತ್ತೆಲ್ಲವೂ ನಿಂತಿದ್ರೆ ಅದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಡಿಯಲ್ಲಿ ಈ ದೇಶ ಶಾಂತಿಯುತವಾಗಿ ನಡೆಯುತ್ತೆ ಅನ್ನತಕ್ಕಂಥದ್ದೇ ಮಹಾತ್ಮ ಗಾಂಧಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ರಾಮರಾಜ್ಯದ ಕನಸನ್ನು ಕಂಡರು, ಗಾಂಧಿ ವಿಚಾರವನ್ನು ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನೋಂಥದ್ದಕ್ಕೆ ಸ್ಪಷ್ಟತೆ ಬರಲಿ. ಮತ್ತೆ ಆಂಜನೇಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ ಹೇಳಿದ್ರೆ ರಾಮ ಅಲ್ಲಿ ಅಯೋಧ್ಯದಲ್ಲಿ ಇರುವಂಥದ್ದು ಬಿಜೆಪಿಯವರು, ಅದನ್ನು ನಾವು ಪೂಜೆ ಮಾಡಬೇಕು. ನಮ್ಮ ರಾಮ ಸಿದ್ದರಾಮಯ್ಯನೇ ರಾಮ ನೋಡಿ, ರಾಮ ಅನ್ನತಕ್ಕಂಥದ್ದು ಭಾವನೆ ಮತ್ತು ನಂಬಿಕೆಗಳ ಸಂಕೇತ. ನಾವು ಮರ್ಯಾದ ಪುರುಷೋತ್ತಮ ರಾಮನನ್ನು ಒಬ್ಬ ಆದರ್ಶ ಪುರುಷನನ್ನಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ದೇಶ. ರಾಮನಿಗೆ ಇನ್ನೊಂದು ಹೋಲಿಕೆ ಇಲ್ಲ, ರಾಮನಿಗೆ ರಾಮನೇ ಹೋಲಿಕೆ. ಹೆಸರನ್ನು ಯಾರು ಇಟ್ಕೊಳ್ಬೋದು? ಹೆಸರನ್ನು ಇಟ್ಕೊಂಡ ಕೂಡಲೇ ಎಲ್ಲರೂ ರಾಮ ಆಗಲಿಕ್ಕೆ ಆಗುವುದಿಲ್ಲ. ಸಿದ್ದರಾಮಯ್ಯನಲ್ಲಿ ರಾಮನ ಹೆಸರಿದೆ, ರಾವಣನ ಗುಣ ಇದೆ. ನಾನು ಕರಸೇವಕನ ಕೆಲಸ ಮಾಡಿದವ, ನಾನು ಕರಸೇವಕ, ರಾಮ ಭಕ್ತ. ನನ್ನನ್ನು ಇವತ್ತು ಯಾವ ಕರಸೇವಕರನ್ನು ಬಂಧಿಸ್ತಾ ಇರತಕ್ಕಂಥ ಸರ್ಕಾರ ಶಕ್ತಿ ಇದ್ದರೆ ನನ್ನನ್ನು ಬಂಧಿಸಲಿ, ಎಲ್ಲ ಕರಸೇವಕರನ್ನು ಬಂಧಿಸಲಿ, ಇಲ್ಲಂತಾದ್ರೆ ನಮ್ಮ ಹೋರಾಟಗಳು ಮುಂದುವರಿಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.